ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಹಾಗೂ ಚಂದನ ವಾಹಿನಿ ಇವರೆಲ್ಲರ ಸಹಯೋಗದೊಡನೆ ರಾಜ್ಯ ಮಟ್ಟದ ವಿಜ್ಞಾನ ಕ್ವಿಜ್ ಸ್ಪರ್ಧೆ ನಡೀತಾ ಇದೆ ಸರ್ ಸಿ ವಿ ರಾಮನ್ ಅವರ ಹೆಸರಲ್ಲಿ ನಡೀತಾ ಇರೋ ಈ ಸ್ಪರ್ಧೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ನಡೆದ ಸ್ಪರ್ಧೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಈಗ ರಾಜ್ಯ ಮಟ್ಟಕ್ಕೆ ಬಂದಿದ್ದಾರೆ ಆಯ್ಕೆಯ ಸುತ್ತುಗಳು ನಡೀತಾ ಇವೆ ಈ ಹೊತ್ತಿನ ಈ ಆಯ್ಕೆಯ ಸುತ್ತಲ್ಲಿ ಯಾವ ಜಿಲ್ಲೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರ ಪರಿಚಯ ಮೊದಲು ಮಾಡಿಕೊಂಡು ನಂತರ ಕಾರ್ಯಕ್ರಮ ಮುಂದುವರಿಸೋಣ ಇಂದಿನ ಕಾರ್ಯಕ್ರಮದ ಮೊದಲ ತಂಡ ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಜಾದ್ ಬಾಬು ನಾನು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಪಾವಗಡ ತಾಲೂಕಿನ ಸಹನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಿಂದ ಬಂದಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸ್ವಾಗತ ತಮಗೆ ತಮ್ಮ ಸಹಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ನಾನು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ತುಮ ಏನಪ್ಪ ಹೇಳು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಪಾಗೋಡ ತಾಲೂಕಿನ ಸಹನಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ತಂಡದ ನಾಯಕ ನಾನೇ ತುಂಬ ಸಂತೋಷ ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ತಂಡ ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚವನ್ ಪಿ ಶರ್ಮಾ ನಾನು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಶಿರಸಿ ತಾಲೂಕಿನ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಈ ತಂಡದ ನಾಯಕನಾಗಿರುತ್ತೇನೆ ಬಹಳ ಸಂತೋಷ ಸ್ವಾಗತ ತಮ್ಮ ಸಹಸ್ಪರ್ಧಿಯ ಪರಿಚಯ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣವ್ ರವೀಂದ್ರ ಹೆಗಡೆ ನಾನು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಶಿರಸಿ ತಾಲೂಕಿನ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಬಹಳ ಸಂತೋಷ ಶಿರಸಿ ಶೈಕ್ಷಣಿಕ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಎರಡೂ ತಂಡಗಳು ಸಿದ್ಧವಾಗಿದ್ರೆ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹನ್ನೊಂದು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನವಾಗಿ ದೊರೆಯುತ್ತೆ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕಗಳು ಬಹುಮಾನವಾಗಿ ಸಿಗುತ್ತವೆ ನೂರು ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಬಹುಮಾನವನ್ನು ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ ಗಣಿತ ವೈವಿಧ್ಯ ವೈ ಎಸ್ ಸುಬ್ರಹ್ಮಣ್ಯ ಬರೆದಂಥ ಪುಸ್ತಕ ಪ್ರಶ್ನೆ ಈಗ ಬಂತು ಭೂಮಿಯು ತನ್ನ ಅಕ್ಷದ ಮೇಲೆ ಭ್ರಮಣಿಸುತ್ತಿದೆ ಈ ಅಕ್ಷವು ಯಾವುದರ ಕಡೆ ಕೇಂದ್ರೀಕೃತವಾಗಿದೆ ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ ಚಂದ್ರನ ಕಡೆಗೆ ಧ್ರುವ ನಕ್ಷತ್ರದ ಕಡೆಗೆ ಸಪ್ತರ್ಷಿ ಮಂಡಲದ ಕಡೆಗೆ ಶಾಕ್ಷಣಿಕ ಜಿಲ್ಲಾ ತಂಡ ಸೂರ್ಯ ಸೂರ್ಯನ ಕಡೆಗೆ ಕೇಂದ್ರೀಕೃತವಾಗಿದೆ ಅಂತಾರೆ ಮಧುಕಿರಿ ಶೈಕ್ಷಣಿಕ ಜಿಲ್ಲೆ ಧ್ರುವ ನಕ್ಷತ್ರ ಧ್ರುವ ನಕ್ಷತ್ರ ಉತ್ತರವನ್ನು ನೋಡೋಣ ಧ್ರುವ ನಕ್ಷತ್ರ ಸರಿಯಾದ ಉತ್ತರ ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ತಂಡಕ್ಕೆ ಗಣಿತ ವೈವಿಧ್ಯ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಈ ಧ್ರುವ ನಕ್ಷತ್ರ ಅಂತ ನಾವೇನು ಕರೀತೇವೆ ಇದು ಅರ್ಸಾ ಮೈನರಲ್ಲಿದೆ ಸಪ್ತರ್ಷಿ ಮಂಡಲ ಅಂತ ಆ ಸಪ್ತರ್ಷಿ ಮಂಡಲ ಲಘು ಸಪ್ತರ್ಷಿ ಮಂಡಲ ಅರ್ಸಾ ಮೇಜರ್ ಅರ್ಸಾ ಮೈನರ್ ಅಲ್ವಾ ಅರಸ ಮೈನರಲ್ಲಿ ಇರ್ತಕ್ಕಂಥ ಅತ್ಯಂತ ಪ್ರಜ್ವಲವಾದ ನಕ್ಷತ್ರ ಒಂದು ವಿಶೇಷ ಅಂದರೆ ಭೂಮಿಯಿಂದ ನಾವು ನೋಡಿದಾಗ ಬರಿಗಣ್ಣಿಂದ ಒಂದೇ ನಕ್ಷತ್ರದ ಹಾಗೆ ಕಾಣುತ್ತೆ ವಾಸ್ತವದಲ್ಲಿ ಮೂರು ನಕ್ಷತ್ರಗಳ ಸಮುಚ್ಚಯ ಅದು ಇನ್ನೂ ಒಂದು ವಿಶೇಷ ಏನು ಅಂದರೆ ಈಗ ನಾವೇನು ಪೋಲ್ ಸ್ಟಾರ್ ಅಥವಾ ಧ್ರುವ ನಕ್ಷತ್ರ ಅಂತ ಕರಿತೇವೆ ಸದಾ ಕಾಲಕ್ಕೂ ಈಗಿರೋ ನಕ್ಷತ್ರವೇ ಪೋಲ್ ಸ್ಟಾರ್ ಆಗೋಲ್ಲ ಹಿಂದೆ ಬೇರೆ ಯಾವುದೋ ನಕ್ಷತ್ರ ಇತ್ತು ಈಗ ಈ ಧ್ರುವ ನಕ್ಷತ್ರ ಆಗಿದೆ ಮುಂದೆ ಒಂದಷ್ಟು ಸಾವಿರ ಮೇಲೆ ಇನ್ಯಾವುದೋ ನಕ್ಷತ್ರ ಆ ಧ್ರುವ ನಕ್ಷತ್ರದ ಸ್ಥಾನವನ್ನು ಪಡೆಯುತ್ತವೆ ಮುಖ್ಯವಾದ ಮಾಹಿತಿ ಅಂದರೆ ನಾವಿಕರಿಗೆ ದಿಕ್ಕನ್ನು ತಿಳಿಯೋದಕ್ಕೆ ಸಹಾಯ ಮಾಡ್ತಾ ಇತ್ತು ಈ ಧ್ರುವ ನಕ್ಷತ್ರ ಹಾವುಗಳು ಡಾಕ್ಟರ್ ಎಚ್ ಎಸ್ ನಿರಂಜನ ಆರಾಧ್ಯ ಬರೆದಂಥ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ ಸೋಡಾ ಬಾಟಲಿಯ ಮುಚ್ಚಳವನ್ನು ತೆರೆದಾಗ ನೊರೆಯು ಉಕ್ಕುತ್ತದೆ ಈ ಉಕ್ಕುವಿಕೆಗೆ ಕಾರಣವೇ ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ ಕಾರ್ಬನ್ ಡೈಆಕ್ಸೈಡ್ ಸಿರಿಸಿ ಶೈಕ್ಷಣಿಕ ಜಿಲ್ಲೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಓಝೋನ್ ಆಯ್ಕೆ ಮೂರು ನೈಟ್ರಸ್ ಆಕ್ಸೈಡ್ ಆಯ್ಕೆ ನಾಲ್ಕು ಕಾರ್ಬನ್ ಮೊನಾಕ್ಸೈಡ್ ಮಧುಗಿರಿ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಉತ್ತರವನ್ನ ನೋಡೋಣ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಸರಿಯಾದ ಉತ್ತರ ಆಯ್ಕೆಗಳು ಬಂದ ಮೇಲೆ ಕೊಟ್ಟ್ರಿ ಅಲ್ವಾ ತಾವು ಹಾಗಾಗಿ ಹಾವುಗಳು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ಆ ಕಾರ್ಬನ್ ಡೈಆಕ್ಸೈಡ್ ಯಾಕೆ ಉಕ್ಕಬೇಕು ಬದುಕಿರಿ ಯಾಕೆ ಅಂದರೆ ಅದನ್ನು ಸುಮಾರು ಐನೂರು ಕೆ ಜಿ ಒತ್ತಡದಲ್ಲಿ ತುಂಬಿಸಿಟ್ಟಿರ್ತಾರೆ ಅದನ್ನು ತೆಗೆದು ಕೂಡಲೇ ಏನಾಗುತ್ತೆ ಒತ್ತಡದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಬಂದಾಗ ಹೆಚ್ಚು ಒತ್ತಡದಿಂದ ಆಗ ಅದು ಉಕ್ಕುತ್ತೆ ಇನ್ನೂ ಮೇಲಕ್ಕೆ ಉಕ್ಕಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮೊದಲೇನೆ ಅದನ್ನು ಕುಲುಕುಬಿಟ್ರೆ ಕೆಳಗೆ ಇರತಕ್ಕಂಥ ಕಾರ್ಬನ್ ಡೈಆಕ್ಸೈಡೆಲ್ಲ ಸಮ ಪ್ರಮಾಣವಾಗಿ ಹರಡುತ್ತೆ ಆಗ ಮುಚ್ಚಳ ತೆಗೆದರೆ ಇನ್ನೂ ಮೇಲಕ್ಕೆ ಅದು ಚಿಮ್ಮುತ್ತೆ ಕಾರ್ಬನ್ ಮೊನಾಕ್ಸೈಡ್ ಇರ್ತಕ್ಕಂಥ ದ್ರಾವಣವನ್ನು ನಾವು ಕುಡಿಲಿಕ್ಕೆ ಸಾಧ್ಯವ ಕುಡಿದ್ರೆ ಏನಾಗುತ್ತೆ ಕಾರ್ಬಾಕ್ಸಿ ಹಿಮ್ಯಾಗ್ ಹಿಮೋಗ್ಲಾಬಿನ್ ಆಗುತ್ತೆ ಸಾಯುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಕಾರ್ಬನ್ ಮೊನಾಕ್ಸೈಡನ್ನು ಬಳಸಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತೇವೆ ಗ್ರಹಣ ಪ್ರೊಫೆಸರ್ ಅಡ್ಡಿಯ ಕೃಷ್ಣ ಭಟ್ ಬರೆದಂತಹ ಪುಸ್ತಕ ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ ಕೇವಲ ಎರಡು ಪಾಯಿಂಟ್ ಐದು ಗ್ರಾಮ್ ತೂಗುವ ಸ್ಥನಿ ಮ್ಯಾಮಲ್ ಯಾವುದು ಆಯ್ಕೆಗಳನ್ನು ನೋಡು ಬೀವರ್ ಸ್ಲಾತ್ ಪಿಗ್ಮಿ ಶ್ರೂ ಲೆಮ್ಯೂರ್ ಪಿಗ್ಮಿಶ್ರಸಿ ಶೈಕ್ಷಣಿಕ ಜಿಲ್ಲೆ ಪಿಗ್ಮಿ ಶೃ ಪಿಗ್ಮಿ ಶ್ರೂ ಆಯ್ಕೆ ಮೂರು ಮಧುಗಿರಿಯ ಶೈಕ್ಷಣಿಕ ಜಿಲ್ಲೆ ಸ್ಲಾತ್ 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 ಆಯ್ಕೆ ಎರಡು ಉತ್ತರವನ್ನು ನೋಡು ಪಿಗ್ಮಿ ಶೃ ಅನ್ನೋದು ಸರಿಯಾದ ಉತ್ತರ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಈ ಉತ್ತರವನ್ನು ಕೊಟ್ಟಿದೆ ಗ್ರಹಣ ಈ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ಸೋರೆಕ್ಸ್ ಮೈನ್ಯೂಟಸ್ ಅಂತ ಇದರ ವೈಜ್ಞಾನಿಕ ನಾಮಧೇಯ ಮೈನ್ಯೂಟಸ್ ಅಂದರೆ ತುಂಬ ಚಿಕ್ಕದಾಗಿದೆ ಅನ್ನೋ ಅರ್ಥ ಬರುವಂಥ ಶಬ್ದ ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ಇದು ಬದುಕಿದೆ ಯಾಕೆ ವಿಜ್ಞಾನಿಗಳಿಗೆ ಈ ಒಂದು ಜೀವಿಯ ಮೇಲೆ ತುಂಬ ಕುತೂಹಲ ಬಂದಿದೆ ಅಂದರೆ ಈ ಭೂಮಿಯ ಮೇಲೆ ಇರತಕ್ಕಂಥ ಬಹಳಷ್ಟು ಜೀವರಾಶಿಗಳಲ್ಲಿ ಅತ್ಯಂತ ವೇಗದ ಉಪಾಪಚಯ ಉಪಾಪಚಯ ಅಂದ್ರೇನು ಮೆಟಬಾಲಿಸಮ್ ಅತ್ಯಂತ ವೇಗವಾದ ಮೆಟಬಾಲಿಸಮ್ ನಡೆಯೋದು ಈ ಶೂನಲ್ಲಂತೆ ಹಾಗಾಗಿ ಯಾಕೆ ಇಷ್ಟು ವೇಗವಾಗಿ ನಡೆಯುತ್ತೆ ಕಾರಣ ಏನು ಹೀಗೆ ಅನೇಕ ಕುತೂಹಲವನ್ನು ಉಂಟು ಮಾಡಿದೆ ನಾವೆಲ್ಲ ದಿನಕ್ಕೆ ಎರಡು ಸಲ ಅಥವಾ ಮೂರು ಸಲ ತಿಂತೇವೆ ಅದಕ್ಕಿಂತ ಹೆಚ್ಚು ತಿನ್ನೋ ಸಾಧ್ಯತೆ ಕಡಿಮೆ ಆದರೆ ಈ ಒಂದು ಜೀವಿ ಇದೆಯಲ್ಲ ಈ ಶೂ ಎಷ್ಟು ಬೇಗ ತಿಂದದ್ದು ಖರ್ಚಾಗೋಗುತ್ತೆ ಅಂದರೆ ಪ್ರತಿ ಎರಡು ಗಂಟೆಗೆ ತಿನ್ನಲೇಬೇಕದು ತಿನ್ನಲಿಲ್ಲ ಅಂದರೆ ಸತ್ತೇ ಹೋಗ್ಬಿಡುತ್ತೆ ಅಲ್ವಾ ಕುತೂಹಲಕರವಾದದ್ದು ಮಾಯಾ ಚೌಕಗಳ ಮಾಯಾ ಪ್ರಪಂಚ ಪ್ರೊಫೆಸರ್ ಬಿ ಕೆ ವಿಶ್ವನಾಥರಾವ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿಸಿ ಎರಡು ಪಟ್ಟಿಗಳು ಬಂದಿವೆ ಬರಿದಾಗುವ ಸಂಪನ್ಮೂಲ ಬರಿದಾಗದ ಸಂಪನ್ಮೂಲ ನವೀಕರಣಗೊಳ್ಳದ ಸಂಪನ್ಮೂಲ ಬಿ ಪಟ್ಟಿಯಲ್ಲಿ ಸೌರಶಕ್ತಿ ಅರಣ್ಯಗಳು ಭೂಮಿ ಖನಿಜಗಳು ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಬರಿದಾಗುವ ಸಂಪನ್ಮೂಲ ಖನಿಜಗಳು ಬರಿದಾಗದ ಸಂಪನ್ಮೂಲ ಸೌರಶಕ್ತಿ ನವೀಕರಣಗೊಳ್ಳದ ಸಂಪನ್ಮೂಲ ನವೀಕರಣಗೊಳ್ಳದ ಸಂಪನ್ಮೂಲ ಭೂಮಿ ಭೂಮಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ತಾವು ಪ್ರಯತ್ನಿಸಬಹುದು ಬರಿದಾಗುವ ಸಂಪನ್ಮೂಲ ಹೇಳಿಪ್ಪ ಅದೇ ಉತ್ತರವಾ ಉತ್ತರವನ್ನು ನೋಡ್ತಾ ಹೋಗೋಣ ಬರಿದಾಗುವ ಸಂಪನ್ಮೂಲ ಅಂದರೆ ಅರಣ್ಯ ಅರಣ್ಯ ಖರ್ಚಾಗೋಗ್ಬಿಡುತ್ತೆ ದಾಗದ ಸಂಪನ್ಮೂಲ ಅಂದರೆ ಸೌರಶಕ್ತಿ ನಾವಿರೋವಾಗಂತೂ ಖಂಡಿತ ಇರುತ್ತೆ ಸೂರ್ಯ ಸೂರ್ಯ ಪೂರ್ತಿ ಮುದಿ ಆಗಬೇಕಾದ್ರೆ ಇನ್ನೂ ಸಾಕಷ್ಟು ಬಿಲಿಯನ್ ವರ್ಷಗಳು ಬೇಕು ಹಾಗಾಗಿ ಯೋಚನೆ ಮಾಡೋದು ಬೇಡ ನವೀಕರಣಗೊಳ್ಳದ ಸಂಪನ್ಮೂಲ ಅಂದರೆ ಖನಿಜ ಕಾಡನ್ನು ಬೆಳೀಬೋದು ಮತ್ತೆ ಖನಿಜವನ್ನು ಬೆಳೆಯೋಕ್ಕಾಗುತ್ತಾ ಹಾಗಾಗಿ ಸಣ್ಣ ಗೊಂದಲ ಆಗಿದೆ ನಿಮ್ಮಲ್ಲಿ ದಯವಿಟ್ಟು ಗೊಂದಲವನ್ನು ಪರಿಹರಿಸ್ಕೊಳ್ಳಿ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಗಣಿತ ಕಾಲಕ್ಷೇಪ ಶ್ರೀ ಬಿ ಕೆ ವಿಶ್ವನಾಥರಾವ್ ಬರೆದಂಥ ಪುಸ್ತಕ ಇದು ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಅಂತಿಮ ಉತ್ತರದ ಮಹತ್ವವನ್ನು ನೀಡಿ ಲೆಕ್ಕಗಳು ಬಂದಿವೆ ಒಂದು ನಿಮಿಷದ ಕಾಲಾವಕಾಶ ರುತ್ತಿದ್ದಾರೆ ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ತಂಡದ ವಿದ್ಯಾರ್ಥಿಗಳು ಅಂತಿಮ ಉತ್ತರ ಒನ್ ಫೈವ್ ಸೆವೆನ್ಸಿ ಶೈಕ್ಷಣಿಕ ಜಿಲ್ಲೆ ಫಿಫ್ಟಿ ಸೆವೆನ್ ಅಂತಿದ್ದಾರೆ ನೀವು ಫಾರ್ಟಿ ಸೆವೆನ್ ಅಂತ ಇದ್ದೀರಿ ಉತ್ತರವನ್ನು ನೋಡಬಹುದಾ ಉತ್ತರವನ್ನ ನೋಡೋಣ ಒಂಬೈನೂರ ಎಪ್ಪತ್ತು ಮುನ್ನೂರ ಮೂವತ್ತು ಆರುನೂರ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಎಲ್ಲವನ್ನು ಕೂಡಿದ್ರೆ ಸಾವಿರದ ಒಂಬೈನೂರ ನಲವತ್ತ ಏಳು ಬಂದಿದೆ ಈ ಉತ್ತರವನ್ನು ಕೊಟ್ಟವರು ಸಿರಿಸಿ ಶೈಕ್ಷಣಿಕ ಜಿಲ್ಲಾ ತಂಡದ ವಿದ್ಯಾರ್ಥಿಗಳು ಗಣಿತ ಕಾಲಕ್ಷೇಪ ಕೃತಿಯನ್ನು ಕೊಟ್ಟಿದ್ದೇನೆ ಜೊತೆಗೆ ಇನ್ನೂ ಒಂದು ಪುಸ್ತಕವನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೇನೆ ನಮ್ಮ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದಿದೆ ಸ್ವಾತಂತ್ರ್ಯದ ಬಗ್ಗೆ ಕೇಳಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಬ್ಬ ಬಹುದೊಡ್ಡ ವಿಜ್ಞಾನಿಯ ಒಂದು ಸಾಧನೆ ಇದೆ ಏನು ಅಂತ ತಾವು ಹೇಳಿದ್ರೆ ಬಹಳ ಸಂತೋಷವಾಗುತ್ತೆ ಪ್ರಯತ್ನಿಸಬಹುದು ಹೋಗಲಿ ಸುಳುಹು ಕೊಡ್ತೇನೆ ಎರಡು ನಿಮ್ಗೆ ಗೊತ್ತಿದೆಯಾ ಮಧುಗಿರಿ ಅಥವಾ ಎರಡೂ ತಂಡಕ್ಕೆ ಸುಳುಹು ಕೊಡಲ ಯಾರಿಗೆ ಗೊತ್ತಿದೆ ಬಜರ್ ಹೊತ್ಬಿಟ್ಟು ಉತ್ತರ ಕೊಡಿ ಒಂದು ಕ್ಯಾನ್ಸರ್ ಔಷಧವನ್ನು ಕಂಡುಹಿಡಿತಾರೆ ನಮ್ಮ ದೇಶದ ಓರ್ವೈದ್ಯರ್ಗೋವಿಂದ್ ಕುರಾನಿಂದ್ ಕುರಾನ ಅವರು ಕ್ಯಾನ್ಸರ್ ಕಂಡು ಹಿಡಿದಿದಾರಾ ನನಗೆ ಗೊತ್ತಿಲ್ಲ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಜೀನ್ಗೆ ಸಂಬಂಧಪಟ್ಟ ಹಾಗೆ ಪ್ರಯೋಗ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಮಧುಗಿರಿ ಗೊತ್ತಿಲ್ವಾ ರಾಬರ್ಟ್ ಕೋಚ್ ರಾಬರ್ಟ್ ಕೋಚ್ ಸರಿಯಾದ ಉತ್ತರ ಏನು ಅಂದರೆ ಎಲ್ಲಾ ಪ್ರಗಡ ಸುಬ್ಬರಾವ್ ಎಲ್ಲ ಪ್ರಗಡ ಸುಬ್ಬರಾವ್ ಅವರು ಮೆಥೋಟ್ರೆಕ್ಸೇಟ್ ಅಂತಕ್ಕಂಥ ಕ್ಯಾನ್ಸರ್ ಔಷಧವನ್ನು ಕಂಡುಹಿಡಿತಾರೆ ಆ ಔಷಧವನ್ನು ಈ ಹೊತ್ತಿಗೂ ಬಳಸ್ತಾ ಇದ್ದೇವೆ ನೊಬೆಲ್ ಪಾರಿತೋಷಕ ಬರಬೇಕಾಗಿತ್ತು ಅಂತಹ ಅದ್ಭುತ ಸಂ ಸಂಶೋಧನೆಗಳನ್ನು ಎಲ್ಲ ಪ್ರಗಡ ಸುಬ್ಬರಾವ್ ಅವರು ಮಾಡಿದ್ದಾರೆ ಆದರೆ ಅವರು ಭಾರತೀಯರು ಅನ್ನುವ ಏಕೈಕ ಕಾರಣದಿಂದ ಅವರಿಗೆ ನೊಬೆಲ್ ಪಾರಿತೋಷಕ ದೊರೀಲಿಲ್ಲ ಅವರಿಗೆ ಹಾಗೆ ಆನೆಕಾಲು ರೋಗ ಅಂತ ಬರುತ್ತಲ್ಲ ಆ ಆನೆಕಾಲು ರೋಗವನ್ನು ಗುಣಪಡಿಸಬಹುದಾದಂಥ ಇಥೈಲ್ ಕಾರ್ಬೊಮೈಝೈನ್ ಅನ್ನೋ ಔಷಧವನ್ನು ಹಿಡಿತಾರೆ ಜೊತೆಗೆ ನೀವೆಲ್ಲ ಓದಿರ್ತೀರಿ ನಾವೆಲ್ಲ ಓದಿದ್ದೇವೆ ಮೈಟೋಕ್ಲಾಂಡಿ ಅವಳಿಗೆ ಇರ್ತಕ್ಕಂಥ ಆ ಶಕ್ತಿಯ ಅಣು ಯಾವುದದು ಎ ಟಿ ಪಿ ಆ ಎ ಟಿ ಪಿ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿಕೊಟ್ಟವರೇ ಸುಬ್ರಾವ್ ಇಷ್ಟೆಲ್ಲ ಕೆಲಸ ಮಾಡಿದಂಥ ಸುಬ್ರಾವ್ಗೆ ನೊಬೆಲ್ ಪಾರಿತೋಷಿಕ ಬರಬೇಕಿತ್ತು ಬಂದಿಲ್ಲ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತೇ ಇಲ್ಲ ಅದು ಸ್ವಲ್ಪ ಬೇಸರದ ವಿಷಯ ಈಗ ನಾಲ್ಕು ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಫೆಬ್ರವರಿ ಹನ್ನೆರಡು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಹುಟ್ಟಿದ ಇಂಗ್ಲಿಷ್ ಜೀವಶಾಸ್ತ್ರಜ್ಞ ಹಾಗೂ ಭೂಗರ್ಭಶಾಸ್ತ್ರಜ್ಞ ಜಿಯಾಲಜಿಸ್ಟ್ ಆ್ಯಂಡ್ ಬಯಾಲಜಿಸ್ಟ್ ಇಂಗ್ಲೆಂಡ್ಗೆ ಸೇರಿದವರು ಸುಳುಹೋ ಒಂದು ಎಡಿನ್ಬರೋ ವಿಶ್ವವಿದ್ಯಾನಿಲಯದಲ್ಲಿ ವೈದ್ಯಕೀಯ ಶಿಕ್ಷಣ ಪ್ರವೇಶವನ್ನು ಪಡೆದರೂ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯವನ್ನು ಸೇರಿ ಸಮುದ್ರ ಅಕಶೇರುಕಗಳು ಇನ್ವರ್ಟಿಬ್ರೇಟ್ಸ್ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ ಯಾರಿವರು ಹೇಳಿ ಮಧುಗಿರಿಯ ಶೈಕ್ಷಣಿಕ ಜಿಲ್ಲಾ ತಂಡ ಅರಿಸ್ಟಾಟಲ್ 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 ಸಾವಿರದ ಎಂಟುನೂರಲ್ಲಿದ್ದರೆ ನನಗೆ ಗೊತ್ತಿಲ್ಲ ಬಹಳ ಹಿಂದಿನವರು ಅಂತ ಅನ್ಕೋತೇನೆ ನಾನು ಕ್ರಿಸ್ತಪೂರ್ವಕ್ಕೆ ಸೇರಿದವರು ಆ ಸುಳುಹೋ ಎರಡು ಎಚ್ ಎಮ್ ಎಸ್ ಬೀಗಲ್ ಎಂಬ ನೌಕೆಯಲ್ಲಿ ಐದು ವರ್ಷಗಳ ಕಾಲ ಯಾನ ಮಾಡಿ ಇಂಗ್ಲೆಂಡಿನ ಪ್ರಖ್ಯಾತ ಭೂಗರ್ಭಶಾಸ್ತ್ರಜ್ಞ ಅಂತ ಕರೆಸ್ಕೋತಾರೆ ಬೀಗಲನ್ನು ಕೂಡಲೇ ನಿಮಗೆ ಹೊಳಿಬೇಕು ಸುಳುಹೋ ಮೂರು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಅರಿಜಿನ್ ಆಫ್ ಸ್ಪೀಸೀಸ್ ಎನ್ನುವ ಗ್ರಂಥವನ್ನು ಬರೆದು ಜೀವ ವಿಕಾಸವನ್ನು ಪ್ರತಿಪಾದಿಸಿದರು ಮಧುಗಿರಿ ಹಾಂ ಉತ್ತರವನ್ನು ನೋಡಬಹುದಾ ಉತ್ತರವನ್ನು ನೋಡೋಣ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಸಿರಿಸಿ ಉತ್ತರ ಕೊಟ್ಟಿದ್ದು ತಾವೇನು ಕೊಟ್ರಿ ಡಾರ್ವಿನ್ ಕೊಟ್ರಾ ಅಲ್ಲಪ್ಪ ಅರಿಜಿನ್ ಆಫ್ ಸ್ಪೀಸಿಸ್ ಅಂದ ಮೇಲೆ ಡಾರ್ವಿನ್ ಅಲ್ವಾ ಚಿಂತೆ ಇಲ್ಲ ಒಂದೊಂದು ಸಲ ಆಗುತ್ತೆ ಆ ರೀತಿ ಗಣಿತಶಾಸ್ತ್ರದಲ್ಲಿ ಮಿಂಚಿದ ಮಹಿಳೆಯರು ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ ಯಾಕಂದರೆ ಎಲ್ಲ ಸುಳ್ಳುಗಳನ್ನು ತಾವು ತಗೊಂಡಿದ್ದೀರಿ ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಔಷಧಗಳು ಮತ್ತು ಶ್ರೀ ಸಾಮಾನ್ಯ ಡಾಕ್ಟರ್ ಎಚ್ ಎಸ್ ನಿರಂಜನ ಆರಾಧ್ಯ ಹಾಗೂ ಡಾಕ್ಟರ್ ಪ್ರಕಾಶ್ ಸಿ ರಾವ್ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ರಾಕೆಟ್ಟಿನ ಮುಂಭಾಗ ಚೂಪಾಗಿರುವಂತೆ ರಚಿಸುವರು ಇದಕ್ಕೆ ಕಾರಣವನ್ನು ವಿವರಿಸಿ ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ತಂಡ ಮೊದಲು ಬಜರ್ ಹೊತ್ತಿದೆ ಉತ್ತರ ಸರ್ ಅದು ರಾಕೆಟಿಗೆ ಸ್ಟ್ರೀಮ್ ಲೈನ್ ಶೇಪ್ ಇರುತ್ತೆ ಅದು ಮತ್ತು ಮುಂದೆ ಚೂಪಾಗಿದ್ದರೆ ಅದು ಗಾಳಿ ಒಳಗೆ ಫ್ರಿಕ್ಷನ್ ಕಮ್ಮಿ ಇದ್ದು ಅದಕ್ಕೆ ಇದು ಎಸ್ಕೇಪ್ ವೆಲಾಸಿಟಿನ ತಗೊಳ್ಳೋದು ಈಸಿ ಆಗುತ್ತೆ ಆಮೇಲೆ 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 ಅದು ರಾಕೆಟ್ ಚೂಪಾಗಿದ್ದರೆ ಮತ್ತು ಫ್ರಿಕ್ಷನ್ ಕಮ್ಮಿ ಆಗುತ್ತೆ ಏರಲ್ಲಿ ಅದು ಅರ್ಥವಾಯಿತು ನನಗೆ ಅದಷ್ಟೇನ ಇನ್ನೂ ಉತ್ತರ ಇದೆಯಾ ಇಷ್ಟೇ ಯಾಕಂದರೆ ನಾನು ಮತ್ತೆ ಮಧುಗಿರಿಯವರನ್ನು ಕೇಳಬೇಕು ಅವರೇನು ಹೇಳ್ತಾರೆ ನೋಡೋಣ ಮಧುಗಿರಿ ಸರ್ ರಾಕೇಶ್ ಬಹಳ ಫಾಸ್ಟ್ ಆಗಿ ಮೂವ್ ಹೆಲ್ಪ್ ಆಗುತ್ತೆ ಸರ್ ಗಾಳಿನ ಫೋರ್ಸ್ ಗಾಳಿ ಫೋರ್ಸ್ಗೆ ಗೆ ಹಾ ಗಾಳಿ ಗಾಳಿ ಫೋರ್ಸ್ ಗೆ ರೆಸಿಸ್ಟ್ ಮಾಡೋ ರೆಸಿಸ್ಟ್ ಮಾಡುತ್ತೆ ಸರ್ ರೆಸಿಸ್ಟ್ ಮಾಡುತ್ತೆ ಯಾವುದು ಚೂಪ ಚೂಪ ರೆಸಿಸ್ಟ್ ಮಾಡುತ್ತಾ ಹಾ ಹಾಂ ಸಿರೆಸೇ ಇನ್ನ ಹೆಚ್ಚಿನ ಮಾಹಿತಿ ಹೊಳೀತಾ ಅಥವಾ ಉತ್ತರವನ್ನು ನೋಡಬಹುದಾ ಉತ್ತರವನ್ನು ನೋಡೋಣ ಗಾಳಿಯ ಘರ್ಷಣೆಯಿಂದ ಬಿಸಿಯಾಗುವುದನ್ನು ತಡೆಯುತ್ತೆ ಪ್ರಿಕ್ಷನ್ ಅಂತ ತಮೇ ಹೇಳಿದ್ರಿ ಬಿಸಿಯಾಗುತ್ತೆ ಅದನ್ನು ಕಮ್ಮಿ ಮಾಡುತ್ತೆ ಏನು ತಡೆಯಲ್ಲ ಕಡಿಮೆ ಮಾಡುತ್ತೆ ರಾಕೆಟ್ಟಿಗೆ ಸ್ಥಿರತೆಯನ್ನು ಸ್ಟೆಬಿಲಿಟಿ ಕೊಡುತ್ತೆ ಇದು ಸರಿಯಾದ ಉತ್ತರವನ್ನು ನಿಮ್ಮಿಂದ ನಿರೀಕ್ಷೆ ಮಾಡಿದ್ದು ಸಿರಿಸಿ ಶೈಕ್ಷಣಿಕ ಜಿಲ್ಲೆ ಪುಸ್ತಕ ಕೊಡಬೇಕಾ ಬೇಡವಾ ನಿಮಗೆ ಕೊಡಬೇಕು ಯಾಕೆ ಕೊಡಬೇಕು ಫ್ರಿಕ್ಷನ್ ಬಗ್ಗೆ ಫ್ರಿಕ್ಷನ್ ಬಗ್ಗೆ ಹೇಳಿದರೆ ಆದರೆ ಇನ್ನೊಂದು ಹೇಳಲಿಲ್ಲ ಆದರೆ ಮಧುಗಿರಿಯವರು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದರೆ ಪುಸ್ತಕ ನಿಮಗೆ ಕೊಡಬಹುದಾಗಿತ್ತು ಕೊನೆ ಪಕ್ಷ ಫ್ರಿಕ್ಷನ್ ಅನ್ನೋ ಶಬ್ದವನ್ನು ಬಳಸಿದ್ದಾರೆ ಅವರು ಹಾಗಾಗಿ ಪುಸ್ತಕವನ್ನು ಕೊಟ್ಟಿದ್ದೇನೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಗ್ಲೈಡರ್ ಜಿ ಶ್ರೀನಿವಾಸ ಮೂರ್ತಿ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಈ ಚಿತ್ರದಲ್ಲಿರುವ ಪ್ರಾಣಿಯನ್ನು ಗುರುತಿಸಿ ಚಿತ್ರವನ್ನು ನೋಡು ಆಯ್ಕೆಗಳನ್ನು ಕೊಡಲ ಆಯ್ಕೆಗಳು ಸ್ಲಾತ್ ಆರ್ಮಡಿಲ್ಲೋ ಕೊಮೆಡೋ ಡ್ರ್ಯಾಗನ್ ಪ್ಯಾಂಗೋಲಿನ್ ಮೊದಲಿಗೆ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಆರ್ಮಡಿಲ್ಲೋ ಆಯ್ಕೆ ಎರಡು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಸ್ಲಾತ್ ಸ್ಲಾತ್ ಉತ್ತರವನ್ನು ನೋಡೋಣ ಆರ್ಮಡಿಲ್ಲೋ ಅನ್ನೋದು ಸರಿಯಾದ ಉತ್ತರ ಈ ಉತ್ತರವನ್ನು ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ತಂಡದವರು ನೀಡಿದ್ದಾರೆ ಗ್ಲೈಡರ್ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ಆರ್ಮಡಿಲ್ಲೋನಲ್ಲಿ ಇಪ್ಪತ್ತ ಒಂದು ಪ್ರಭೇದಗಳು ಇದೆಯಂತೆ ಹೆಚ್ಚಿಗೆ ಅಮೇರಿಕದಲ್ಲಿ ಕಂಡುಬರುತ್ತೆ ಮೈ ಮೇಲೆ ಒಂದು ರೀತಿಯಾದ ವಿಶೇಷವಾದ ಚಿಪ್ಪು ಇರುತ್ತೆ ಪಾದದಲ್ಲಿ ಅತ್ಯಂತ ನೀಳವಾದ ಉಗುರು ಇರೋದರಿಂದ ಅದು ನೆಲವನ್ನು ಅಗೆದು ಒಳಗಡೆ ಇರತಕ್ಕಂಥ ಹುಳ ಇತ್ಯಾದಿಗಳನ್ನು ಹಿಡಿದು ತಿನ್ನುತ್ತೆ ಅದೇ ಪ್ಯಾಂಗುಲಿನ್ ಇದೆಯಲ್ಲ ಅದು ಇರುವೆ ಭಕ್ಷಕ ಆ್ಯಂಟೀಟರ್ ಅದು ಇರುವೆಗಳನ್ನೇ ಹೆಚ್ಚು ತಿನ್ನೋದು ಇದು ಇರುವೆಗಳನ್ನೇ ತಿನ್ನಬೇಕು ಅಂತೇನಿಲ್ಲ ಯಾವ ಹುಳ ಸಿಕ್ಕಿದ್ರೂ ಅದನ್ನು ಹಿಡ್ಕೊಂಡು ತಿನ್ನುತ್ತೆ ಇದು ಈಗ ನಾವು ಬಂದಿದ್ದೇವೆ ಮುಖ್ಯ ಘಟ್ಟಕ್ಕೆ ಚಟ್ಪಟ್ ಚೆನ್ನಕುರುಳಿ ಒಂದೊಂದು ತಂಡಕ್ಕೆ ಐದೈದು ಪ್ರಶ್ನೆಗಳು ಐದು ಸರಿ ಉತ್ತರವನ್ನು ತಾವು ನೀಡಿದರೆ ಐದು ಪುಸ್ತಕಗಳು ತಮಗೆ ದೊರೆಯುತ್ತವೆ ಮೊದಲ ಅವಕಾಶ ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ತಂಡಕ್ಕೆ ಬರ್ತಾ ಇದೆ ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಕೇಳ್ತೇವೆ ಮೊದಲ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು ಇಸ್ರೋ ಸ್ಥಾಪನೆ ಶ್ರೀ ಹರಿಕೋಟ ರಾಕೆಟ್ ಉಡ್ಡಯ್ಯನ ಕೇಂದ್ರ ಸ್ಥಾಪ ಸ್ಥಾಪನೆ ಇಸ್ರೋ ಸ್ಥಾಪನೆ ಮುಂದಿನ ಪ್ರಶ್ನೆ ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತೊಂದು ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು ಇನ್ಫೋಸಿಸ್ ಸ್ಥಾಪನೆ ವಿಪ್ರೋ ಸ್ಥಾಪನೆ ಇನ್ಫೋಸಿಸ್ ಸ್ಥಾಪನೆ ಮುಂದಿನ ಪ್ರಶ್ನೆ ಮೈಸೂರಿಯನ್ ರಾಕೆಟ್ ಎಷ್ಟು ಕಿಲೋಮೀಟರ್ ದೂರ ಚಿಮ್ಮುತ್ತಿತ್ತು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ಮುಂದಿನ ಪ್ರಶ್ನೆ ವಿದ್ಯುತ್ ದೀಪವನ್ನು ಯಾರು ಕಂಡು ಹಿಡಿದರು ಮಾರ್ಸ್ ಎಡಿಸನ್ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಾರಂಪರಿಕ ಹೆರಿಟೇಜ್ ಅನಿಮಲ್ ಯಾವುದು ಆನೆ ಹುಲಿ ಹುಲಿ ಮುಂದಿನ ಪ್ರಶ್ನೆ ಇಲ್ಲ ಉತ್ತರಗಳನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಇಸ್ರೋ ಸ್ಥಾಪನೆ ಸರಿಯಾಗಿದೆ ಎರಡು ಉತ್ತರ ಇನ್ಫೋಸಿಸ್ ಸ್ಥಾಪನೆ ಸರಿಯಾಗಿದೆ ಮೂರು ಉತ್ತರ ಎರಡು ಕಿಲೋಮೀಟರ್ ದೂರ ಚಿಮತಾ ಇತ್ತು ಟಿಪ್ಪು ಸುಲ್ತಾನ್ ರೂಪಿಸಿದ್ದು ನಾಲ್ಕು ಉತ್ತರ ಎಡಿಸನ್ ಸರಿಯಾಗಿದೆ ಐದು ಉತ್ತರ ಆನೆ ರಾಷ್ಟ್ರೀಯ ಪ್ರಾಣಿ ಹುಲಿ ಹೆರಿಟೇಜ್ ಅನಿಮಲ್ ಪಾರಂಪರಿಕ ಪ್ರಾಣಿ ಆನೆ ಯಾಕಂದರೆ ಹುಲಿ ಹುಲಿ ಅಂತ ಹುಲಿ ಹಿಂದೆ ಹೋಗಿ ಆನೆಗಳ ಯೋಗಕ್ಷೇಮವನ್ನು ಮರ್ತೇ ಹೋಗಿದ್ವಿ ಇಲ್ಲ ಆನೆನೂ ಬೇಕು ನಮ್ಮ ಪರಂಪರೆಯನ್ನು ಪ್ರತಿನಿಧಿಸುತ್ತೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಎಷ್ಟು ಸರಿ ಉತ್ತರ ಕೊಟ್ಟರೆ ಮೂರಲ್ವಾ ಮೂರು ಸರಿ ಉತ್ತರ ಕೊಟ್ಟಿದ್ದೀರಿ ಮೂರು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ತಂಡದ ವಿದ್ಯಾರ್ಥಿಗಳಿಗೆ ಈಗ ಅವಕಾಶ ಬಂತು ಸಿರಿಸಿ ಶೈಕ್ಷಣಿಕ ಜಿಲ್ಲಾ ವಿದ್ಯಾರ್ಥಿಗಳ ತಂಡಕ್ಕೆ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ ಮೊದಲ ಪ್ರಶ್ನೆ ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದೋ ಆ್ಯಪಲ್ ಉಪಗ್ರಹ ಇನ್ಸ್ಯಾಟ್ ಒನ್ ಬಿ ಉಪಗ್ರಹ ಇನ್ಸ್ಯಾಟ್ ಒನ್ ಬಿ ಮುಂದಿನ ಪ್ರಶ್ನೆ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೈದು ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು ಮೊದಲ ಮೊಬೈಲ್ ಫೋನ್ ಮೊದಲ ಲ್ಯಾಪ್ಟಾಪ್ ಮೊದಲ ಮೊಬೈಲ್ ಫೋನ್ ಮುಂದಿನ ಪ್ರಶ್ನೆ ಸಿಂಧು ಸರಸ್ವತಿ ಸಂಸ್ಕೃತಿಯ ಬನವಾಲಿ ನಗರದವರು ಶಾಂಪೂ ತಯಾರಿಸಲು ಯಾವುದನ್ನು ಬಳಸುತ್ತಿದ್ದರು ಅಂಟುವಾಳದ ಕಾಯಿ ಅಂಟೆಕಾಯಿ ಅಂಟುವಾಳದ ಕಾಯಿ ಮುಂದಿನ ಪ್ರಶ್ನೆ ಮೈಕ್ರೋಫೋನ್ ಯಾರು ಕಂಡುಹಿಡಿದರು ಮಾರ್ಸ್ ಗ್ರಹಾಂಬೆಲ್ ಮುಂದಿನ ಪ್ರಶ್ನೆ ಇದುವರೆಗೂ ಚಂದ್ರನ ಮೇಲೆ ಎಷ್ಟು ಜನರು ನಡೆದಾಡಿದ್ದಾರೆ ಹತ್ತು ಜನ ಹನ್ನೆರಡು ಜನ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಇನ್ಸ್ಯಾಟ್ ಒನ್ ಬಿ ಉತ್ತರ ಸರಿಯಾಗಿದೆ ಎರಡು ಉತ್ತರ ಮೊದಲ ಮೊಬೈಲ್ ಫೋನ್ ಉತ್ತರ ಸರಿಯಾಗಿದೆ ಮೂರು ಉತ್ತರ ಅಂಟುವಾಳದ ಕಾಯಿ ಸರಿಯಾಗಿದೆ ನಾಲ್ಕು ಉತ್ತರ ಅಲೆಕ್ಸಾಂಡರ್ ಗ್ರಹ್ಯಾ ಬೆಲ್ ತಪ್ಪು ಉತ್ತರವನ್ನು ಕೊಟ್ಟಿದ್ದೀರಿ ಐದು ಉತ್ತರ ಸರಿ ಕೊಟ್ಟಿದ್ದೀರಾ ಹಾ ಹಾ ಹಾಗಿದ ಮೇಲೆ ಐದನೇ ಪ್ರಶ್ನೆಯನ್ನು ನೋಡೋಣ ಹನ್ನೆರಡು ಜನರು ನಡೆದಾಡಿದ್ದಾರೆ ಇದು ತಪ್ಪಾಗಿತ್ತಲ್ವಾ ಹಾಗಾಗಿ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಈಗ ಮತ್ತೊಂದು ಮುಖ್ಯ ಘಟ್ಟಕ್ಕೆ ನಾವು ಬರ್ತಾಯಿದ್ದೇವೆ ಪ್ರಯೋಗಗಳು ವಿಜ್ಞಾನ ಪ್ರಯೋಗಗಳನ್ನು ಈಗ ನಾವು ಮಾಡಿ ಒಂದಷ್ಟು ಅರಿವನ್ನು ಹೆಚ್ಚಿಸ್ಕೊಳ್ಳೋಣ ವಿಜ್ಞಾನ ಪ್ರಯೋಗಗಳನ್ನು ಮಾಡಿ ತೋರಿಸಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀ ಆರ್ ಎಂ ದೇಶಪಾಂಡೆ ಹಾಗೂ ಶ್ರೀ ಚನ್ನಪ್ಪ ಕೆ ಎಂ ಅವರು ಇಬ್ಬರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್ ಯಾರು ಮೊದಲು ಪ್ರಯೋಗ ಮಾಡ್ತೇವೆ ನಾನು ಮಾಡ್ತೀನಿ ಸರ್ ದಯವಿಟ್ಟು ಮಾಡಿ ತೋರಿಸಿ ಸರ್ ಮಕ್ಕಳೇ ಇಲ್ಲೊಂದು ಪ್ರಯೋಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಥಿರ ಒತ್ತಡವನ್ನು ಕಾಪಾಡ್ಕೊಳ್ಳಾಗಿದೆ ಇಲ್ಲೊಂದು ದ್ರಾವಣ ಇದೆ ಈಗ ನಾನು ಏನು ಮಾಡಲಿಕ್ಕೆ ಹೊಟ್ಟಿದ್ದೀನಿ ಅಂತ ನೋಡ್ತಾಯಿರಿ ನನ್ನ ಹಸ್ತದಿಂದ ಈ ಕೆಳಭಾಗವನ್ನು ಇಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಇದ್ದಂತಹ ದ್ರಾವಣ ಮೇಲ್ಭಾಗಕ್ಕೊಯ್ತು ಹಾಗಿದ್ರೆ ಈ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನನ್ನೋದು ನೋಡೋಣವೆ ಪ್ರಶ್ನೆಯನ್ನು ನೋಡೋಣ ಈ ಪ್ರಯೋಗದಲ್ಲಿ ಗಾಜಿನ ಜಾಡಿಯ ತಳಭಾಗದಲ್ಲಿರುವ ನೀರು ಮೇಲೆ ಇರಲು ಕಾರಣವೇನು ಮಧುಗಿರಿ ಸಿರಿಸಿ ಇಷ್ಟು ಸಮಯ ಬೇಕಾ ಹಟ್ ಅಂತ ಒತ್ತಬೇಕು ಉತ್ತರ ಕೊಡಬೇಕು ಮಧುಗಿರಿ ಸರ್ ಕೆಳಗೆ ಪ್ರೆಷರ್ ಜಾಸ್ತಿ ಸರ್ ಕೆಳಗಡೆ ಪ್ರೆಷರ್ ಜಾಸ್ತಿ ಇದೆ ಮೇಲ್ಗಡೆ ಕಡಿಮೆ ಕಡಿಮೆ ಇದೆ ಇದೆ ಹಾಗಾಗಿ ಹೆಚ್ಚಿನ ಪ್ರೆಷರಿಂದ ಕಡಿಮೆ ಪ್ರೆಷರ್ಗೆ ಹೋಗ್ತಾ ಸರ್ ಅಲ್ಲಪ್ಪ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ತಂಡವನ್ನು ಕೇಳಲಾ ಸಿರ್ಸಿ ತಂಡ ಸರ್ ಅವರು ಹೇಳಿದ್ರು ಇದು ಎರಡರ ಎರಡು ಕಡೆನೂ ಸೇಮ್ ಪ್ರೆಷರ್ ಇತ್ತು ಅಂತ ಹೇಳಿದ್ರು ಅವರು ಕೆಳಗೆ ಹಿಂಗೆ ಹಿಡ್ಕೊಂಡು ಕೂಡಲೇ ಕೆಳಗಿನ ಪ್ರೆಷರ್ ಮೇಲಿನ ಪ್ರೆಷರ್ಗಿಂತ ಜಾಸ್ತಿ ಆಯ್ತು ಅಪ್ಪ ಗಾಜಲ್ವಾ ಅದು ಎಸ್ ಸರ್ ಗಾಜು ಮತ್ತು ಪ್ರೆಷರ್ ಹೆಂಗೋಗುತ್ತೆ ರಬ್ಬರ್ ಆಗಿದ್ರೆ ಹೌದು ಒತ್ತಿದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅನ್ಬೋದು ಗಾಜಪ್ಪ ಅದು ಗೊತ್ತಾಗ್ತಾ ಇಲ್ಲ ಮಧುಗೀದಿಗೆ ಏನಾದರೂ ಹೊಳಿತಾ ಹೆಚ್ಚಿನ ಉತ್ತರ ಗೊತ್ತಾಗ್ತಾ ಇಲ್ಲ ಸರ್ ಉತ್ತರ ಗೊತ್ತಾಗ್ತಾ ಇಲ್ಲ ಎಸ್ ಸರ್ ತಾವೇ ಹೇಳಿಬಿಡಿ ನಾನೇ ಹೇಳ್ತೀನಿ ಮಕ್ಕಳೇ ಇಲ್ಲಿ ಒತ್ತಡ ಸ್ಥಿರವಾಗಿರೋದ್ರಿಂದ ನನ್ನ ಕೈಯಿನ ತಾಪ ಏನಾಗುತ್ತೆ ಈ ಗಾಜಿನ ಬುರುಡೆಯ ಮೂಲಕ ಒಳಗಡೆ ಇರುವಂಥ ಗಾಳಿಯ ತಾಪವನ್ನು ಹೆಚ್ಚು ಮಾಡುತ್ತೆ ಗಾಳಿಯ ತಾಪ ಹೆಚ್ಚಾಗ ಹೆಚ್ಚಾದಾಗ ಅದು ಹಿಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಹಿಗ್ಗುವಂಥ ಸಂದರ್ಭದಲ್ಲಿ ಅಥವಾ ವ್ಯಾಕೋಚನೆಗೊಳಪಟ್ಟಾಗ ಅಥವಾ ಎಕ್ಸ್ಪ್ಯಾಂಡ್ ಆದಾಗ ಕೆಳಗಡೆ ಇರುವಂಥ ನೀರನ್ನು ಅದು ಮೇಲಕ್ಕೆ ಡಿಸ್ಪ್ಲೇಸ್ ಮಾಡುತ್ತೆ ಹಾಗಾಗಿ ಕೆಳಗಡೆ ಇರುವಂಥ ನೀರು ಮೇಲಕ್ಕೆ ಹೋಗುತ್ತೆ ಇದಕ್ಕೆ ಮತ್ತಷ್ಟು ಸಂಪೂರ್ಣವಾದ ವಿವರಣೆಯನ್ನು ನಾವು ಚಾರ್ಲ್ಸ್ನ ನಿಯಮದಲ್ಲಿ ಕಾಣ್ಕೊಳ್ತೇವೆ ಇದರ ದೈನಂದಿನ ಅನ್ವಯಗಳನ್ನು ಕೂಡ ನಾವು ಕಾಣ್ತೇವೆ ಇದರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಳ್ಳೋಕೆ ನಾನು ನಿಮಗೆ ಇನ್ಫಾರ್ಮ್ ಇನ್ಸಿಸ್ಟ್ ಮಾಡ್ತೀನಿ ನಿಮಗನ್ ಕೋರ್ಕೊಳ್ತೇನೆ ಅತ್ಯಂತ ಸರಳವಾದ ಆದರೆ ಸೊಗಸಾದ ಪ್ರಯೋಗವನ್ನು ಮಾಡ್ತಾ ಮುಂದಿನ ಪ್ರಯೋಗ ಯಾವ ರೀತಿ ಇದೆ ನೋಡೋಣ ಮಕ್ಕಳೇ ಅತಿ ಸರಳವಾದಂಥ ಒಂದು ಪ್ರಯೋಗವನ್ನು ನಾವು ಮಾಡೋಣ ಎರಡು ಗಾಜಿನ ಚಿಕ್ಕ ಬೀಕರ್ಗಳನ್ನು ತಗೋತಾ ಇದ್ದೀವಿ ಈ ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಇವು ಎರಡೂ ಬೀಕರ್ಗಳಿಗೆ ಒಂದು ಬೀಕರಿಗೆ ಡಿಟರ್ಜೆಂಟನ್ನು ಹಾಕ್ತಾ ಇದ್ದೀನಿ ಮಾರ್ಜಕ ಡಿಟರ್ಜೆಂಟ್ ಇನ್ನೊಂದು ಬೀಕರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಇವೆರಡನ್ನು ಅಲುಗಾಟಿಸಿದಾಗ ಎರಡು ದ್ರಾವಣಗಳ ಸಿಗುತ್ತವೆ ನಮಗೆ ಹೌದಾ ಎರಡು ದ್ರಾವಣಗಳ ಸಿಗುತ್ತೆ ಇವೆ ಎರಡೂ ದ್ರಾವಣಗಳಿಗೆ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕ್ತಾ ಇದೀನಿ ನಾನು ಈಗ ಎರಡನ್ನು ಅಲಗಾಡಿಸ್ತೀನಿ ಹೌದಾ ಉಪ್ಪು ಹಾಕಿರುವಂತ ದ್ರಾವಣ ಉಪ್ಪಿನ ದ್ರಾವಣ ಹಳದಿ ಬಣ್ಣದಲ್ಲಿಯೇ ಇದೆ ಡಿಟರ್ಜೆಂಟ್ ಹಾಕಿರುವ ದ್ರಾವಣ ಕೆಂಪು ಬಣ್ಣಕ್ಕೆ ಬಂದಿದೆ ಪ್ರಶ್ನೆಯನ್ನ ಸರ್ ಕೇಳ್ತಾರೆ ಪ್ರಶ್ನೆಯನ್ನ ಈಗ ನೋಡೋಣ ಡಿಟರ್ಜೆಂಟ್ ದ್ರಾವಣವು ಮಾತ್ರ ಕೆಂಪು ಬಣ್ಣವನ್ನು ತಳೆಯೋದಕ್ಕೆ ಕಾರಣ ಏನು ಅಂತ ಮೊದಲು ಮಧುಗಿರಿ ವಿದ್ಯಾರ್ಥಿಗಳು ವಿವರಿಸ್ತಾರೆ ಸರ್ ಟರ್ಮರಿಕ್ ಬೇಸ್ ಇಂಡಿಕೇಟರ್ ಸರ್ ಅದು ಅದು ಬೇಸಾಗಿದರೆ ಅದು ರೆಡ್ ಕಲರ್ ಆಗಿದೆ ಸರ್ ಬೇಸಾಗಿರೋದಕ್ಕೆ ಇದು ಬೇಸಲ್ಲ ಸರ್ ಅದಕ್ಕೆ ಉಪ್ಪಲ್ಲಿ ಏನಾಗುತ್ತೆ ಸಿರಿಸಿ ಅವರನ್ನು ಕೇಳಲ್ಲ ಅಷ್ಟೇ ಉತ್ತರ ತಮ್ಮದು ಅಂದರೆ ಸಿರಿಸಿ ಅವರು ಅಂತ ಕೇಳ್ತೇನೆ ಸಿರಿಸಿ ಅವರು ಸರಿ ಉಪ್ಪು ನ್ಯೂಟ್ರಲ್ ಆಗಿರೋದ್ರಿಂದವಾ ಅದರಲ್ಲಿ ಅರ್ಶಿಣ ಅದರ ಮೇಲೆ ಏನು ಎಫೆಕ್ಟ್ ತೋರಿಸೋದಿಲ್ಲ ಅರ್ಶಿಣ ನ್ಯಾಚುರಲ್ ಇಂಡಿಕೇಟರ್ ಆಗಿರ್ತದೆ ಅಲ್ಲಿ ಡಿಟರ್ಜೆಂಟ್ ಬೇಸ್ ಆಗಿದ್ರಿಂದ ಅರ್ಶಿಣ ಬೇಸಿಗೆ ತನ್ನ ಕಲರನ್ನು ಎಲ್ಲೋ ಇಂದ ರೆಡ್ಡಿಶ್ ಮಾಡಿಕೊಳ್ತದೆ ನೋಡಿ ಇಬ್ರು ಒಂದು ಬೇಸ್ ಅಂತ ಹೇಳಿದ್ದೀರಿ ಇದು ಯಾವ ಬೇಸ್ ಇರುತ್ತೆ ಹೇಳಿ ಇಬ್ರು ನೈಸರ್ಗಿಕ ಸೂಚಕ ಅಂತ ಹೇಳಿದಿರಿ ವಾಶಿಂಗ್ ಸೋಡಾ ಸೋಡಿಯಂ ಹೈಡ್ರಾಕ್ಸೈಡ್ ವೆರಿ ಗುಡ್ ಸೋಡಿಯಂ ಹೈಡ್ರೋಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಆದರೆ ಅರಸಿನ ಒಂದು ನ್ಯಾಚುರಲ್ ಇಂಡಿಕೇಟರ್ ಅನ್ನೋದನ್ನು ಹೇಳಿದಿರಿ ಖುಷಿ ಆಯ್ತು ನನಗೆ ಅದನ್ನ ಕೇಳಿ ಈಗ ಬಹುಮಾನ ಸಿರಿಸಿ ಅವರು ಕೊಡ್ಬೋದಾ ಸಿರಿಸಿ ತಂಡಕ್ಕೆ ಒಂದು ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತಾಯಿದ್ದೇವೆ ಇಲ್ಲಿಗೆ ಇವತ್ತಿನ ವೀಜ್ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದಿದೆ ಆದರೆ ನಿಮಗೆ ಬಹುಮಾನಗಳನ್ನು ಕೊಡಬೇಕು ಮುಂದಿನ ಹಂತಕ್ಕೆ ಯಾರು ಹೋಗ್ತಿದ್ದೀರಿ ಅದನ್ನು ವಿವರಿಸಬೇಕು ಆ ಒಂದು ಕೆಲಸ ನಮ್ಮ ಪಾಲಿಗೆ ಇದೆ ಈವತ್ತು ಬಹುಮಾನವನ್ನು ವಿತರಿಸೋದಕ್ಕೆ ಇಬ್ಬರು ಹಿರಿಯರು ಬಂದಿದ್ದಾರೆ ಶ್ರೀ ಅನ್ನದಾನೇಶ ಹಳ್ಳಿಕೇರಿ ಅವರು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮದ ರಾಜ್ಯ ಸಂಯೋಜಕರು ಹಾಗೂ ಶ್ರೀ ಟಿ ಜಿ ಕೃಷ್ಣಮೂರ್ತಿ ರಾಜ್ ಅರಸು ರಾಜ್ಯ ಸಹ ಸಂಯೋಜಕರು ಇವರು ಇಬ್ಬರಿಗೂ ಸ್ವಾಗತವನ್ನು ಕೋರ್ತಾ ಮೊದಲು ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ತಂಡಕ್ಕೆ ಬಹುಮಾನವನ್ನು ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಎರಡು ಪ್ರಮಾಣ ಪತ್ರಗಳು ಎರಡು ಸ್ಮರಣಿಕೆಗಳು ಹಾಗೂ ಪುಸ್ತಕಗಳು ತಮಗೆ ದೊರೀತಾ ಇದೆ ತಮಗೆ ಒಟ್ಟು ನಲವತ್ತು ಅಂಕಗಳು ದೊರೆತಿವೆ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ತಂಡದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡಬೇಕಾಗಿದೆ ತಮಗೆ ದೊರೀತಾ ಇದೆ ನೂರ 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 ಹತ್ತು ಅಂಕಗಳು ತಗೊಳ್ಳಿ ಜೊತೆಗೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ಒಂದು ವಿಶೇಷವಾದ ಅಡಕು ಮುದ್ರಿಕೆಯನ್ನು ತಮ್ಮ ಕೊಡ್ತಾ ಇದ್ದೇವೆ ದಯವಿಟ್ಟು ಸ್ವೀಕರಿಸಿ ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ತಂಡದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತಿನ ಸ್ಪರ್ಧೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದವರು ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ತಂಡದ ವಿದ್ಯಾರ್ಥಿ ಹಾಗಾಗಿ ಸಹಜವಾಗಿ ಅವರು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ ಅನ್ನೋ ವಿಚಾರವನ್ನು ತಿಳಿಸೋಕೆ ನಮಗೆಲ್ಲ ಸಂತೋಷವಾಗ್ತಾ ಇದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ